ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಗ್ರೋ ವಿತ್ ಐರಾ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಸಿಂಪಲ್ ಪೂಜೆ ಮಾಡಿದ್ದೀನಿ ಅಷ್ಟೇ ಇವತ್ತು. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದು 12 ಗಂಟೆ ಆಗಿದೆ. ಇವತ್ತೊಂದು ಬೆಳಗ್ಗೆ ಒಂದು ಒಳ್ಳೆ ರೆಸಿಪಿ ಮಾಡಿದ್ದೆ. ಒಂದು ನಿಮಗೆ ಆಮೇಲೆ ಆಮೇಲೆ ಮಾಡ್ತಾ ಮಾಡ್ತಾ ಹೇಳ್ತೀನಿ ಯಾವುದು ಅಂತ ಅಂದ್ಬಿಟ್ಟು. ಅದೊಂದು ಸರ್ಪ್ರೈಸ್ ಆಗಿರಲಿ. ಈಸಿಯಾಗಿ ಮಾಡೋಂಥದ್ದು ಒಳ್ಳೆ ಹೆಲ್ದಿ ರೆಸಿಪಿ ಮಾಡ್ತಾಯಿದ್ದೀನಿ. ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ. ಬನ್ನಿ, ಏನು ಮಾಡಿದ್ದೀನಿ ಅಂತ. ಇವತ್ತು ತುಂಬ ಒಂದು ಫಂಕ್ಷನ್ ಬೇರೆ ಇದೆ, ಇವತ್ತು ಅಲ್ಲಿಗೆ ಹೋಗಬೇಕು. ಅದಕ್ಕೆ ಆ ತಿಂಡಿ ಮಾಡಿದ್ದೀನಿ. ಅದಾದರೆ ಇದ್ರೂ ಮಧ್ಯಾಹ್ನ ತಿನ್ಕೋಬೋದು ಅದನ್ನು ಆರಾಮಾಗಿ. ನಾನು ಒಂದು ಫಂಕ್ಷನ್ ಇದೆ, ಅಲ್ಲಿಗೆ ಹೋಗಿ ಬರ್ತೀನಿ. ಮನೇಲಿ ಇರೋರು ಆರಾಮಾಗಿ ತಿನ್ಕೋಬೋದು ಅದನ್ನು. ಅಷ್ಟು ಚೆನ್ನಾಗಿದೆ, ಒಳ್ಳೆ ರೆಸಿಪಿ, ಈಸಿಯಾಗಿ ಮಾಡೋಂಥ ರೆಸಿಪಿ ನಿಮಗೆ ಇದೆ. ಶೇರ್ ಮಾಡಿದ್ದೀನಿ ನೋಡಿ. ಇಲ್ಲಿ ಸೊಪ್ಪೆಲ್ಲ ತಂದಿದ್ದಾರೆ, ಅದೆಲ್ಲ ಕ್ಲೀನಾಗಿ ಎಲ್ಲ ಎತ್ತಿಕ್ಬಿಟ್ಟು ಫ್ರಿಜ್ಗೆ ನಾನು ರೆಡಿ ಆಗಬೇಕು. ಅದನ್ನು ನೋಡ್ಕೊಂಬನ್ನಿ, ನಿಮ್ಗೆ ಇಷ್ಟ ಆಗುತ್ತೆ ಅದು ರೆಸಿಪಿ. ಒಳ್ಳೆ ರೆಸಿಪಿ, ಈಸಿಯಾಗಿ ಮಾಡೋಂಥದ್ದು, ಒಳ್ಳೆ ಅಂದರೆ ತುಂಬ ಹೆಲ್ದಿ ರೆಸಿಪಿ ಅದು. ಮತ್ತು ಇವತ್ತೇನಾಗುತ್ತೆ ಅದನ್ನೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೋತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಹೊಸ ವ್ಯೂವರ್ಸು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಒಳ್ಳೆ ವಿಡಿಯೋ ಹಾಕ್ತಾ ಇರ್ತೀನಿ, ಪ್ಲೀಸ್ ಕಮೆಂಟ್ ಮಾಡಿ ಮತ್ತು ಲೈಕ್ಸ್ ಮಾಡಿ ನನ್ನ ವಿಡಿಯೋಗೆ. ನಿಮ್ಗೆ ಇಷ್ಟ ಆದರೆ ಲೈಕ್ಸ್ ಅಂತ ಒಂದು ಲೈಕ್ ಮಾಡಿ, ನನಗೂ ಇಷ್ಟ ಆಗುತ್ತೆ. ಆಮೇಲೆ ವಿಡಿಯೋ ಮಾಡೋಕ್ಕೂ ನನಗೂ ಇನ್ಸ್ಪಿರೇಷನ್ ಆಗುತ್ತೆ. ಥ್ಯಾಂಕ್ ಯು. ನೋಡಿ ಏನು ಮಾಡಿದ್ದೀನಿ ಅಂತ. ನೋಡಿ, ಇದು ಮಿಲೆಟ್ಸು, ಒನ್ ಟೈಪ್ ಆಫ್ ಮಿಲೆಟ್ಸು. ಇದನ್ನು 1 ಕಪ್ ಅಳತೆ ತೊಗೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಕಾಲು ಭಾಗದಷ್ಟು ಒಂದು ಕಾಲು ಲೋಟದಷ್ಟು ಹಾಕ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಒಂದು 10 ನಿಮಿಷನಾದ್ರೂ, ಕಡಿಮೆ ಅಂದರೆ 10 ನಿಮಿಷನಾದರೂ ನೆನ್ಸಕ್ಕೆ ಇಡಬೇಕು ತಿಂಡಿ ಮಾಡೋಕ್ಕೆ. ತೋರಿಸ್ತೀನಿ ನಾನು ಯಾವ ಥರ ತಿಂಡಿ ಮಾಡ್ತೀನಿ ಇದರಲ್ಲಿ ಅಂತ ಅಂದ್ಬಿಟ್ಟು. ಒಳ್ಳೆ ಹೆಲ್ದಿ ರೆಸಿಪಿ ತೋರಿಸ್ತಾ ಇದ್ದೀನಿ, ಒಳ್ಳೆ ಹೆಲ್ದಿ ರೆಸಿಪಿ ಮತ್ತು ಈಸಿಯಾಗಿ ಮಾಡ್ಕೊಳ್ಳೋಂಥದ್ದು. ಇದು ಅಕ್ಕಿನಲ್ಲೂ ಮಾಡ್ಬೋದು, ಬಟ್ ನಾನು ಮಿಲೆಟ್ಸಲ್ಲಿ ಮಾಡ್ತೀನಿ. ಇದನ್ನು ನಿಮಗೆ ತೋರಿಸ್ತೀನಿ ಏನು ಮಾಡ್ತೀನಿ ನೋಡಿ. 2-3 ಸಲ ಚೆನ್ನಾಗಿ ತೊಳೆದು ನೀರಲ್ಲಿ ನೆನೆಸಿದ್ದೀನಿ ಇದನ್ನು. ಇದೊಂದು 1/2 ಗಂಟೆ ಬಿಟ್ಟು ನಿಮಗೆ ತೋರಿಸ್ತೀನಿ ನಾನು ಏನು ಮಾಡ್ತೀನಿ. ಹೆಸರುಬೇಳೆ ಹಾಕ್ತಾಯಿದ್ದೀನಿ, 1/4 ಲೋಟ ಹೆಸರುಬೇಳೆ, ಮತ್ತು 1/4 ಲೋಟ ತೊಗರಿಬೇಳೆ ಹಾಕ್ತೀನಿ. ತೊಗರಿಬೇಳೆ ಇದೆ, ಇದು 1/4 ಲೋಟ ಹಾಕ್ತೀನಿ. ಇದು 1/2 ಹೆಸರು, ಬರೀ ಹೆಸರುಬೇಳೆಲ್ಲೇ ಮಾಡ್ಕೋಬೋದು, ಇಲ್ಲ ನಾನು ಬರೀ 1/2 ಹೆಸರುಬೇಳೆ 1/2 ತೊಗರಿಬೇಳೆ ಹಾಕಿ ಮಾಡ್ತಾಯಿದ್ದೀನಿ. 1 ಲೋಟ ಚೆನ್ನಾಗಿ ತೊಳ್ಕೊಂಬಂದಿದ್ದೀನಿ 2-3 ಸಲ. ಇವಾಗ ನೆನೆಸಿದ್ನಲ್ಲ ಮಿಲೆಟ್ಸ್ನ, 2-3 ಸಲ ತೊಳೆದು ನೆನೆಸಿದ್ದೆ. ಸೊ ಇದೇ ನೀರನ್ನ ಹಾಕ್ಕೊಂಡು ನಾವು ಬೇಯಿಸ್ಕೊಳ್ಳೋಣ. ಚೆನ್ನಾಗಿ ತೊಳೆದು ನೆನೆಸಿರೋದ್ರಿಂದ ನೋಡಿ ಎಷ್ಟು ಚೆನ್ನಾಗಿ ವೈಟಾಗಿದೆ ಮಿಲೆಟ್ಸ್. ಇದನ್ನು ನೀವು ಮಿಲೆಟ್ಸ್ ಆಪ್ಷನಲ್ಲು, ನೀವು ಅಕ್ಕಿ ಹಾಕ್ಕೋಬೋದು ಇದಕ್ಕೆ. ಸಾಮಾನ್ಯ ಎಲ್ಲರೂ ಅಕ್ಕಿ ಹಾಕಿ ಮಾಡೋದು, ನಾನು ಅಕ್ಕಿ ಜಾಸ್ತಿ ಯೂಸ್ ಮಾಡಲ್ಲ ಬೆಳಗ್ಗೆ ಟೈಮು ತಿಂಡಿಗೆಲ್ಲ, ಹಾಗಾಗಿ ನಾನು ಮಿಲೆಟ್ಸೇ ಹಾಕೋದು. ಸಾಮಾನ್ಯ ನಾವು ಇದು ಮಾಡ್ತಾ ಇರ್ತೀವಲ್ಲ ಯಾವಾಗಲೂ ಪೊಂಗಲ್ ಮಾಡೋಕ್ಕಿಂತ, ಇದು ಬೇರೆ ಥರ ನಾನು ಮಾಡ್ತೀನಿ ಏನು ಅಂತ. ದಾಲ್ ರೈಸು ನಿಮಗೆ ತೋರಿಸ್ತೀನಿ, ದಾಲ್ ಕಿಚಡಿ ಯಾವ ರೀತಿ ಮಾಡೋದು ಅಂತ. ಇದನ್ನು ಇನ್ನೊಂದು ಸ್ವಲ್ಪ ನೀರು ಬೇಕಾಗತ್ತೆ, ಇದನ್ನು ಬೇಯಿಸ್ಕೊಳ್ಳೋಣ. ಇವಾಗ ಪ್ರೆಷರ್ ಕುಕ್ ಮಾಡ್ಕೊಳ್ಳೋಣ. ಎರಡು ವಿಷಲ್ ಬರ್ಸಿದ್ರೆ ಸಾಕು, ಒಂದು ಪ್ರೆಷರ್ ಕುಕ್ ಮಾಡ್ಕೊಳ್ಳೋಣ. 1 ಅಥವಾ 2 ವಿಷಲ್ ಬಂದರೆ ಸಾಕು. ಒಂದು ವಿಷಲ್ಗೆ ಬೇಗ ಚೆನ್ನಾಗಿ ಬೆಂದ್ಬಿಟ್ಟಿರುತ್ತೆ, ಒಬ್ಬೊಬ್ಬರು 2 ವಿಷಲ್ ಹಾಕ್ಸ್ಕೋತಾರೆ. ಚೆನ್ನಾಗಿ ಬೇಯಬೇಕು ಒಟ್ಟಿನಲ್ಲಿ. ಇದು 2 ಈರುಳ್ಳಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ರೌಂಡ್ ರೌಂಡ್ ಕಟ್ ಮಾಡಿ ಸಣ್ಣ ತೆಳುಗೆ 1/2 ಕಟ್ ಮಾಡಿಬಿಟ್ಟು ರೌಂಡ್ ಮಾಡಿದ್ದೀನಿ. ದೊಡ್ಡದಾದರೆ 1 ಟೊಮೆಟೊ ಸಾಕು. ಇದು ಚಿಕ್ಕದು 2 ಟೊಮೆಟೊ ಕಟ್ ಮಾಡಿದ್ದೀನಿ. ಇದು ಶುಂಠಿ 1 ಇಂಚು ತುರಿದಿಟ್ಕೊಂಡಿದ್ದೀನಿ, ಬೆಳ್ಳುಳ್ಳಿ 1 7-8 ಎಸಳು ಜಜ್ಜಿಟ್ಕೊಂಡಿದ್ದೀನಿ, ಕರ್ಬೇವಿನ ಸೊಪ್ಪು, ಇದು ಹಚ್ಚಮೆಣಸಿನ್ಕಾಯಿ ಪೌಡ್ರು, ಜಿಂಜರ್ ಗಾರ್ಲಿಕ್ ಪೇಸ್ಟು. ಇದು ಇತ್ತು ಅಂತ ನಾನು ಯೂಸ್ ಮಾಡ್ತಾಯಿದ್ದೀನಿ, ಇಲ್ಲ ಅಂದರೆ ನಾನು
ಮಾಮೂಲಿ ಮನೆಯಲ್ಲೇ ಪೇಸ್ಟ್ ಮಾಡಿಕೊಂಡು ಹಾಕ್ತೀನಿ. ಇದು ಇತ್ತು ವೇಸ್ಟ್ ಆಗೋ ಬದಲು ಯೂಸ್ ಮಾಡೋಣ ಅಂತ ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಇದನ್ನು ಯೂಸ್ ಮಾಡಿ ಇವೆರಡೂ ಯಾಕೆ ಮಾಡಬೇಕು ಅಂದರೆ ಇದೇ ಒಂದು ಮಸಾಲಾಗೆ ಫ್ಲೇವರ್ ಆಗುತ್ತೆ, ಇದು ಒಗ್ಗರಣೆಗೆ ಹಾಕಿದಾಗ ಇದೇ ಒಂದು ಫ್ಲೇವರ್ ಕೊಡುತ್ತೆ, ತುಂಬಾ ಟೇಸ್ಟಾಗಿರುತ್ತೆ. ಹಾಗಾಗಿ ಸ್ಕಿಪ್ ಮಾಡೋರು ಮಾಡ್ಬೋದು. ಬೆಳ್ಳುಳ್ಳಿ ಬೇಡ ಅಂತಂದರೆ ಇದು ಜೀರಿಗೆ ಇಟ್ಕೊಂಡಿದ್ದೀನಿ, ಒಂದು ಸ್ಪೂನ್ ಜೀರಿಗೆ ಹಾಕೋಣ, ಜೀರಿಗೆ ಒಂದು ಸ್ಪೂನು. ಕುಕ್ಕರ್ ಇಟ್ಕೊಂಡಿದ್ದೀನಿ, ಇದಾಗಲೇ ಕೂಗಾಗಿದೆ. ಇದು ಸ್ವಲ್ಪ ಗಾಣದ ಎಣ್ಣೆ, ಇದು ಕಡಲೆಕಾಯಿ ಎಣ್ಣೆ, ಅದನ್ನೇ ನಾನು ಯೂಸ್ ಮಾಡೋದು. ಒಂದು ಸ್ವಲ್ಪ ಹಾಕ್ತೀನಿ. ಇದು ಮೇನ್ಲಿ ಪ್ಯೂರ್ ತುಪ್ಪದಲ್ಲೇ ಮಾಡಬೇಕು. ಸ್ವಲ್ಪ ಹಾಕಿದ್ದೀನಿ ಎಣ್ಣೆ ನೋಡಿ, ನಂದಿನಿ ತುಪ್ಪ ಹಾಕ್ತಾ ಇದ್ದೀನಿ. ಒಂದು ಎರಡು ಮೂರು ಸ್ಪೂನಷ್ಟು ನಂದಿನಿ ತುಪ್ಪ ಹಾಕಿದ್ದೀನಿ. ನೋಡಿ ಇಷ್ಟೇ ಗೊತ್ತಾಗ್ತಾ ಇದೆ, ಮೇಲೆ ಹಾಕ್ಕೊಳ್ಳೋಣ ಆಮೇಲೆ. ಒಂದು ಎರಡು ಮೂರು ಸ್ಪೂನು, ಎರಡು ಸ್ಪೂನ್ ಇಲ್ಲ, ಎಲ್ಲ ಸೇರಿ ಆಯಿಲು ಮತ್ತು ತುಪ್ಪ ಸೇರಿ ಎರಡು ಸ್ಪೂನ್ ಅಷ್ಟೇ ಇದೆ. ಬಟ್ ತುಪ್ಪ ಜಾಸ್ತಿ ಹಾಕ್ಕೊಂಡಷ್ಟು ತುಂಬಾ ಟೇಸ್ಟಿಯಾಗಿ ಬರುತ್ತೆ. ತುಪ್ಪ ಹಾಕ್ಕೊಂಡಷ್ಟು ಸಖತ್ ಟೇಸ್ಟಿಯಾಗಿ ಬರುತ್ತೆ. ಇದಕ್ಕೆ ತುಪ್ಪನೇ ಮೇನ್ ಇದು ಇಂಗ್ರೀಡಿಯೆಂಟ್ ಅಂತಲೇ ಹೇಳ್ತೀನಿ. ಸಖತ್ತಾಗಿರುತ್ತೆ, ಒಂದ್ಸಲ ಮಾಡಿ ತಿನ್ನು ನೋಡಿ. ತುಪ್ಪ ಏನು ಒಳ್ಳೇದೇ, ತುಪ್ಪ ಬಾಡಿಗೆ ಬೇಕೇ ಬೇಕು, ಒಳ್ಳೆ ಗುಡ್ ಫ್ಯಾಟ್ ತುಪ್ಪ. ಎಣ್ಣೆ ಜಾಸ್ತಿ ಯೂಸ್ ಮಾಡಬಾರ್ದು ಅಷ್ಟೇ, ತುಪ್ಪ ಆರಾಮಾಗಿ ಯೂಸ್ ಮಾಡ್ಕೋಬೋದು ನೀವು. ಇವಾಗ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ವಾ ಗ್ಯಾಸ್ ಇಲ್ಲ, ಜೀರಿಗೆ ಹಾಕಿದ್ದೀನಿ. ಈರುಳ್ಳಿ ಹಾಕ್ತಾ ಇದ್ದೀನಿ. ದಾಲ್ ಕಿಚಡಿ ಇದೆಯಲ್ಲ, ಸಖತ್ ಟೇಸ್ಟಿಯಾಗಿರುತ್ತೆ. ಒಳ್ಳೆ ಅಥೆಂಟಿಕ್ ದಾಲ್ ಕಿಚಡಿ ಮಾಡ್ತಾ ಇದ್ದೀನಿ. ಆರಾಮಾಗಿ ಮಾಡ್ಕೊಳ್ಳಿ ನೀವು ಮನೆಯಲ್ಲಿ, ಮಕ್ಕಳಿಗೆ ಬಾಕ್ಸ್ ಕಟ್ಟಕ್ಕೆ, ನೀವು ಬಾಕ್ಸಿಗೆ ತಗೊಂಡೋಗಕ್ಕೆ, ಎಲ್ಲದಕ್ಕೂ ಒಳ್ಳೆ ಟೇಸ್ಟ್ ಆಗಿರುತ್ತೆ. ಒಳ್ಳೆ ಪ್ರೋಟೀನ್, ರಿಚ್ ಪ್ರೋಟೀನ್ ಇರುತ್ತೆ ಇದರಲ್ಲಿ, ಯಾಕಂದ್ರೆ ದಾಲ್ ಜಾಸ್ತಿ ಹಾಕಿರ್ತೀವಲ್ಲ ನಾವು ಒಂದಕ್ಕೊಂದು ದಾಲ್. ಹಾಗಾಗಿ ಸಖತ್ ಒಳ್ಳೆ ಟೇಸ್ಟ್ ಕೊಡುತ್ತೆ, ಸೂಪರ್ ಆಗಿರುತ್ತೆ ಟೇಸ್ಟ್ ಮಾತ್ರ. ನೀವು ತುಪ್ಪ ಹಾಕೇ ಮಾಡ್ಬೇಕು ಇದಕ್ಕೆ, ಆವಾಗಲೇ ನಿಮಗೆ ಅಥೆಂಟಿಕ್ ಟೇಸ್ಟ್ ಬರೋದು. ಚೆನ್ನಾಗಿ ಫ್ರೈ ಆಗಬೇಕು. ಫ್ರೈ ಆಗಬೇಕು, ಕೆಂಪು ಫ್ರೈ ಆಗಬೇಕು. ಫ್ರೈ ಆಗ್ತಾ ಇದೆ, ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ನಲ್ಲ ಒಂದು ಐದಾರು ಬೆಳ್ಳುಳ್ಳಿ, ಅದನ್ನ ಹಾಕ್ತಾ ಇದ್ದೀನಿ. ಮತ್ತೆ ಶುಂಠಿ ಒಂದು ಅರ್ಧ ಇಂಚು ತುರ್ದಿಟ್ಕೊಂಡಿದ್ನಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಒಳ್ಳೆ ಅರೋಮ ಬರ್ತಾ ಇದೆ, ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಸೇರಿ ಜೀರಿಗೆ. ಈ ಟೈಮಲ್ಲಿ ಒಂದು ಮೂರು ಹಸಿಮೆಣಸಿನಕಾಯಿ ಹಾಕ್ತಾ ಇದ್ದೀನಿ, ನಂದು ಕೆಂಪಾಗ್ತಿದೆ ಎಲ್ಲ. ಹಸಿಮೆಣಸಿನಕಾಯಿ ಚೆನ್ನಾಗಿ ಫ್ರೈ ಆಗಬೇಕು, ಕೆಂಪುಗೆ ಈರುಳ್ಳಿ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ ಒಂದು ಸ್ವಲ್ಪ. ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನ ಹಾಕೋತಾ ಇದ್ದೀನಿ. ಟೊಮೆಟೊ ಮೆತ್ತಗಾಗಬೇಕು, ಸ್ವಲ್ಪ ಸಾಲ್ಟ್ ಹಾಕೋತೀನಿ. ಸ್ವಲ್ಪ ಸಾಫ್ಟ್ ಆಗ್ತಾ ಇದ್ದೀನಿ,
ಒಂದು ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾ ಇದ್ದೀನಿ. ಆವಾಗಲೇ ಕಟ್ ಮಾಡಿ ಹಾಕಿದೆ, ಇದು ಜಜ್ಬಿಟ್ಟು ಹಾಕಿದ್ದೆ. ಈಗ ಒಂದು ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಒಳ್ಳೆ ಘಮ್ಮ ಅಂತ ಬರ್ತಾ ಇದೆ ಫ್ಲೇವರು. ಇವಾಗ ಹೋಲ್ ಮಸಾಲ ಇದೆ, ಗರಂ ಮಸಾಲ ಎಲ್ಲ ಇದೆ ಇದರಲ್ಲಿ. ಪಲಾವ್ ಎಲೆಯಿಂದ ಸ್ಟಾರ್ ಹೂವಿನಿಂದ ಕಸೂರಿ ಮೇಥಿಯಿಂದ ಚಕ್ಕೆ ಲವಂಗ ಎಲ್ಲ ಇದೆ. ಎಲ್ಲ ಸಸ್ವಲ್ಪ ಹಾಕೊಂಡಿದ್ದೀನಿ, ಸ್ಕಿಪ್ ಆಗಿಬಿಟ್ಟಿದೆ ವೀಡಿಯೋ. ಎಲ್ಲ ಸಸ್ವಲ್ಪ ಹಾಕೊಂಡಿದ್ದೀನಿ. ಒಂದು ಪಲಾವ್ ಎಲೆ, ಒಂದು ಚಕ್ಕೆ, ಎರಡು ಲವಂಗ, ಒಂದು ಪೀಸ್ ಸ್ಟಾರ್ ಹೂವು, ಆಮೇಲೆ ಕಸೂರಿ ಮೇಥಿ ಒಂದು ಸ್ಪೂನಷ್ಟು ಹಾಕೊಂಡಿದ್ದೀನಿ. ಎಲ್ಲ ಸ್ಕಿಪ್ ಆಗಿಬಿಟ್ಟಿದೆ ವಿಡಿಯೋ. ಇದು ಸುಮ್ಮನೆ ಗರಂ ಮಸಾಲ ಫ್ಲೇವರ್ ಬರಲಿ ಅಂತ ಅಷ್ಟೆ. ಒಳ್ಳೆ ಫ್ಲೇವರ್ ಬರುತ್ತೆ, ಒಳ್ಳೆ ಅಥೆಂಟಿಕ್ ಆಗಿ ದಾಲ್ ಕಿಚಡಿ ಮಾಡ್ತಾ ಇದ್ದೀನಿ. ಹಾಗಾಗಿ ಇದನ್ನೆಲ್ಲ ಸುಮ್ಮನೆ ಜಸ್ಟ್ ಫ್ಲೇವರ್ಗೋಸ್ಕರ ಸ್ವಲ್ಪ ಹಾಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಒಂದು ಅರ್ಧ ಮುಕ್ಕಾಲು ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. ಹಸಿಮೆಣಸಿನಕಾಯಿ ಹಾಕಿದ್ದೀನಿ ಯಾವಾಗಲೂ ಖಾರಕ್ಕೆ. ಸುಮ್ಮನೆ ಜಸ್ಟ್ ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಹಾಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆಗಿದೆ ಎಲ್ಲ, ಟೊಮೆಟೊ ಎಲ್ಲ ಮೆತ್ತಗಾಗಿದೆ. ಈ ಟೈಮಲ್ಲಿ ಒಂದು ಎರಡು ಸ್ಪೂನಷ್ಟು ಮೊಸರು ಹಾಕೋತಾ ಇದ್ದೀನಿ. ಇಷ್ಟಾದರೆ ಸಾಕು. ಇವಾಗ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾನು ಮಿಲೆಟ್ಸು ಮತ್ತು ದಾಲ್ ಎಲ್ಲ ಸೇರಿಸಿ ಬೇಯಿಸ್ಕೊಂಡಿದ್ನಲ್ಲ, ಅದನ್ನು ಇವಾಗ ಹಾಕೋತಾ ಇದ್ದೀನಿ. ಸ್ವಲ್ಪ ಗಟ್ಟಿಯಾಗ್ಬಿಟ್ಟಿದೆ, ನಾವು ಹಾಕೋಬೋದು, ನೀರು ಹಾಕೋಬೋದು, ಆಮೇಲೆ ಏನು ತೊಂದರೆ ಇಲ್ಲ. ಎಲ್ಲನೂ ತೆಗೆದು ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ. ಚೆನ್ನಾಗಿ ಬೆಂದಿತ್ತು ಕೆಳಗಡೆ ಎಲ್ಲ ಬೇಳೆ ಎಲ್ಲ, ಮಿಕ್ಸ್ ಮಾಡ್ಕೋಬೇಕು ನಾವು ಈಗ. ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಅದೇ ಇರೋದು ಇವಾಗ. ಇವಾಗ ಒಂದು ಅರ್ಧ ಲೋಟದಷ್ಟು ಹಾಲು ಹಾಕ್ಕೊಳ್ಳೋಣ. ಸ್ವಲ್ಪ ಗಟ್ಟಿಯಾಗಿದೆ ಅಲ್ಲ, ಒಂದು ಸ್ವಲ್ಪ ನೀರು ಹಾಕೊಳ್ಳಿ. ಚೆನ್ನಾಗಿ ಮಿಕ್ಸಪ್ ಆಗಬೇಕು. ಇದು ರೈಸು, ನಾನು ಮಿಲೆಟ್ ಹಾಕಿದ್ದೀನಿ ಬಟ್ ರೈಸು ಹಾಕೋಬೋದು. ರೈಸ್ ಸಖತ್ ಟೇಸ್ಟ್ ಕೊಡುತ್ತೆ. ಮಿಲೆಟ್ಟು, ಇದು ದಾಲು, ನಾವು ಒಗ್ಗರಣೆ ಮಾಡಿರೋದು ಮಸಾಲ ಎಲ್ಲ ಮಿಕ್ಸಪ್ ಆಗಬೇಕು. ಆ ಥರ ಚೆನ್ನಾಗಿ ತಿರುಗಿಸ್ಕೊಳ್ಳೋಣ. ಒಂದು 5 ನಿಮಿಷ ಕುದೀಲಿ. ಏನಾದರೂ ಕನ್ಸಿಸ್ಟೆನ್ಸಿ ನಿಮಗೆ ಗಟ್ಟಿ ಅನಿಸಿದ್ರೆ ಒಂದು ಸ್ವಲ್ಪ ಒಂದು ಅರ್ಧ ಲೋಟ ನೀರು ಹಾಕ್ಕೊಳ್ಳಿ. ಈ ಥರ ಇರಬೇಕು, ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಇರಬೇಕು. ಇಷ್ಟು ಇತ್ತಾದರೆ ಸಾಕು. ಒಂದು ಸ್ವಲ್ಪ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ. ಒಳ್ಳೆ ಟೇಸ್ಟ್ ಕೊಡುತ್ತೆ ಲಾಸ್ಟ್ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲಂತೂ. ನೋಡ್ಕೊಳ್ಳಿ, ಏನಾದರೂ ಕಡಿಮೆ ಇದ್ರೆ ಸ್ವಲ್ಪ ಹಾಕೋಬೋದು ನೀವು. ಉಪ್ಪು ಸ್ವಲ್ಪ ಕಡಿಮೆ ಇದೆ, ಉಪ್ಪು ಹಾಕೋತಾ ಇದ್ದೀನಿ. ಖಾರ ಕರೆಕ್ಟ್ ಆಗಿದೆ. ನೀವು ರಾತ್ರಿ ರೈಸ್ ಉಳಿದಿದ್ರು ಇದೇ ಥರನೇ ಮಾಡ್ಕೋಬೋದು. ಬೇಳೆ ಒಂದು ಬೇಯಿಸ್ಕೊಂಡು, ಈಸಿ ಮಸಾಲ ಎಲ್ಲ ಮನೇಲಿರೋ ಮಸಾಲಗಳೇ ಎಲ್ಲ. ದೊಡ್ಡವ್ರಿಗೂ ಅಷ್ಟೇ ನೋಡಿ. ಈಗ ಲಾಸ್ಟಲ್ಲಿ ಒಂದು ಸ್ವಲ್ಪ ತುಪ್ಪ ಹಾಕುತ್ತೆ. ಒಳ್ಳೆ ದಾಲ್ ಕಿಚಡಿ ತೋರಿಸಿದ್ದೀನಿ, ಅಥೆಂಟಿಕ್ ಆಗಿರೋ ದಾಲ್ ಕಿಚಡಿ. ಸಖತ್ತಿಗೂ ಇಷ್ಟ ಆಗುತ್ತೆ ಎಲ್ರಿಗೂ, ಒಳ್ಳೆ ಟೇಸ್ಟು. ಇದಕ್ಕೆ ನೀವು ಬೇಕು ಅಂತಂದರೆ ನಿಂಬೆಹಣ್ಣು ಹಾಕೋಬೋದು. ಒಂದು ಅರ್ಧ ನಿಂಬೆಹಣ್ಣು ರಸ ತೆಗೆದು ಹಾಕೋಬೋದು ಇದಕ್ಕೆ ಬೇಕು ಅಂತಂದರೆ. ಇಲ್ಲಾಂದರೆ ಇಷ್ಟೇ ಸಾಕು,
ಯಾಕಂದರೆ ಮೊಸರು ಟೊಮೆಟೊ ಎಲ್ಲ ಹಾಕಿರ್ತೀವಲ್ಲ, ಅಷ್ಟೇ ಸಾಕು. ಇಷ್ಟಾದರೆ ಒಳ್ಳೆ ಟೇಸ್ಟ್ಫುಲ್ ಆಗಿರುತ್ತೆ. ರಾತ್ರಿ ಉಳಿದಿರೋ ಅನ್ನದಲ್ಲೂ ಬೇಕಾದರೆ ನೀವು ಚಿತ್ರಾನ್ನ ಅದಿದ್ದು ನಾರ್ಮಲಾಗಿ ನಾವು ಮಾಡ್ತಾ ಇರ್ತೀವಲ್ವ, ಅದ್ರ ಬದಲು ಸ್ವಲ್ಪ ಬೇಳೆ ಬೇಯಿಸ್ಕೊಂಡು ಈ ರೀತಿ ನೀವು ಮಾಡ್ಕೊಂಡ್ರೆ ಸಖತ್ತಾಗಿರುತ್ತೆ. ಮಕ್ಕಳಿಗೆ ಬಾಕ್ಸ್ಗೆ ಲಂಚ್ ಬಾಕ್ಸ್ಗೆಲ್ಲ ಕೊಟ್ಟು ಕಳ್ಸೋಕ್ಕೆ ತುಂಬಾ ಒಳ್ಳೆ ಟೇಸ್ಟಿ ಮತ್ತು ಒಳ್ಳೆ ಹೆಲ್ದಿ ಫುಡ್ ಇದು, ನಿಮ್ಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸರ್ವ್ ಮಾಡ್ತಾ ಇದ್ದೀನಿ ಇವಾಗ, ಘಮ 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 ಅಂತ ಇದೆ ಅಡುಗೆ ಮನೆಯೆಲ್ಲ. ತುಪ್ಪ ಮಾಡಿರೋದಲ್ವಾ ಒಳ್ಳೆ. ಆಮೇಲೆ ಈ ಗರಂ ಮಸಾಲ ಅದು ಇದು ಅಂತ ಲೈಟಾಗೆಲ್ಲ ನೋಡಿ ಇಷ್ಟು ಈ ಥರ ಇರಬೇಕು ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ. ಬೇಕು ಅಂದರೆ ಮೇಲೆ ತುಪ್ಪ ಹಾಕ್ಕೊಳ್ಳಿ, ಬೇಡ ಇದೆ ಜಾಸ್ತಿ ಆಗಿದೆ. ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ. ರಿಚ್ ಪ್ರೋಟೀನ್ ಇದೆ, ಒಳ್ಳೆ ಹೆಲ್ದಿ ಫುಡ್ ತೋರಿಸ್ಕೊಟ್ಟಿದ್ದೀನಿ. ರಾತ್ರಿ ಉಳಿದಿರೋ ಅನ್ನದಲ್ಲಿ ಕೂಡ ಮಾಡ್ಕೋಬೋದು, ನೀವು ಈಸಿಯಾಗಿ ಮಾಡೋಂಥದ್ದು ಒಳ್ಳೆ ರೆಸಿಪಿ ತೋರಿಸಿದ್ದೀನಿ. ಇಷ್ಟ ಆದರೆ ಲೈಕ್ಸ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಹೊಸ ವ್ಯೂವರ್ಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್.